ನಮಸ್ತೆ ಸ್ನೇಹಿತರೆ, ನಿಮಗೆ ಇವತ್ತು ಅಭಿ ಫಾಲ್ಸ್ನ ತೋರಿಸೋದಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ ಸ್ನೇಹಿತರೆ. ಇದು ನಿಮಗೆ ಬೆಂಗಳೂರಿಂದ ಕೇವಲ 270 ಕಿಲೋಮೀಟ್ರ್ ದೂರ ಇರೋದು ಸ್ನೇಹಿತರೆ. ಇದಕ್ಕೆ ಹೋಗಬೇಕಂದ್ರೆ ನಮಗೆ ಕಾಲಾವಕಾಶ ಬಂದು 5.5 ಅವರ್ ಟೈಮ್ ಹಿಡಿತದೆ ಸ್ನೇಹಿತರೆ. ಆಮೇಲೆ ನಮಗೆ ಈ ಅಭಿ ಫಾಲ್ಸ್ಗೆ ಹೋಗ್ಬೇಕಂದ್ರೆ ಫಸ್ಟ್ ಒಂದು ನಿಯರ್ ಸಕಲೇಶ್ಪುರ ಸಿಕ್ಕುತ್ತೆ. ಈ ಸಕಲೇಶ್ಪುರದಿಂದ ನಮಗೆ ಈ ಅಭಿ ಫಾಲ್ಸ್ ಬಂದು 22 ಕಿಲೋಮೀಟ್ರ್ ಇದೆ ಸ್ನೇಹಿತರೆ. ಅಭಿ ಫಾಲ್ಸ್ಗೆ 40 ನಿಮಿಷ ಆಗುತ್ತೆ ಸ್ನೇಹಿತರೆ. ಅಂದರೆ ಈ ಸಕಲೇಶ್ಪುರದಿಂದ ಅಭಿ ಫಾಲ್ಸ್ಗೆ ಹೋಗೋದಕ್ಕೆ 40 ನಿಮಿಷ ಆಗುತ್ತೆ. ಇನ್ನು ಮುಂದೆ ಹಾಗೇ ಸಾಗ್ತಾ ಹೋಗ್ತಾ ಇದ್ದರೆ ಇನ್ನು ಒಂದು ಹಳ್ಳಿ ಸಿಗುತ್ತೆ. ಆ ಹಳ್ಳಿ ಹೆಸರು ಬಂದು ಅನ್ಬಾಲ್ ಅಂದ್ಬಿಟ್ಟು. ಅನ್ಬಾಲಿಂದ ಕೇವಲ 5 ಕಿಲೋಮೀಟ್ರ್ ದೂರದಲ್ಲೇ ಇರುವಂಥದ್ದೇ ಈ ಅಭಿ ಫಾಲ್ಸು. ಈ ಅಭಿ ಫಾಲ್ಸ್ನ ಅಲ್ಲಿ ಹೋದ್ಮೇಲೆ ನಾವು ಅಲ್ಲಿಯ ಚಿತ್ರಣನ ಯಾವ ಥರ ಕಾಣಿಸುತ್ತೆ ಏನು ಅನ್ನೋದು ಅಲ್ಲಿ ಹೋದ್ರೇ ಗೊತ್ತಾಗೋದು ಸ್ನೇಹಿತರೆ. ಯಾಕಂದರೆ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಈ ಫಾಲ್ಸ್ನ, ಈ ಅಭಿ ಫಾಲ್ಸ್ಗೆ ಫ್ಯಾಮಿಲಿನೂ ಹೋಗ್ಬೋದಾ ಇಲ್ವಾ ಅನ್ನೋದು ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಸ್ನೇಹಿತರೆ. ಯಾಕಂದರೆ ಅಲ್ಲಿ ಹೋಗೋವರೆಗೂ ಇನ್ನೂ ಆದರೂ ಅಲ್ಲಿ ಯಾವ ಥರ ಇದೆ ಅನ್ನೋದು ಗೊತ್ತಾಗಲ್ಲ. ಇನ್ನು ನಾವೇ ಹೋಗೋಕ್ಕಾಗುತ್ತಾ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಅಭಿ ಫಾಲ್ಸ್ನ ನಿಮಗೆ ನೋಡೋಣ. ಅಭಿ ಫಾಲ್ಸ್ನ ಚಿತ್ರಣವನ್ನು ಒಂದು ನೋಡ್ತಾ ನಿಮಗೆ ಅಲ್ಲಿ ಆ ಸೌಂದರ್ಯನ ನಿಮಗೆ ತೋರಿಸೋಂಥ ಒಂದು ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಬಟ್ ಈ ಪರಿಸರ ನೋಡಿ ಎಷ್ಟು ಕಣ್ಣಿಗೆ ತಂಪು ಕೊಡ್ತಾ ಇದೆ ಅಂದರೆ ನಿಜವಾಗಲೂ ನನಗೆ ಹಬ್ಬದ ರೀತಿಯಲ್ಲಿ ಕಾಣಿಸ್ತಾ ಇದೆ ಸ್ನೇಹಿತರೆ. ನೀವು ಈ ರಜಾ ದಿನಗಳಲ್ಲಿ ಈ ಪರಿಸರದ ಮಡಿಲಿ ಬಂದು ಪರಿಸರನ ನೋಡ್ತಾ ಸುಂದರವಾದ ಸ್ಥಳಗಳನ್ನ ನೋಡ್ತಾ ನಿಮ್ಮ ಸಮಯವನ್ನು ಕಳೆಯಿರಿ ಸ್ನೇಹಿತರೆ. ಏ ಇರೋ, ತಮ್ಮ ನನ್ನ ಬಿಟ್ಟು ಹೋಗ್ತೀಯಲ್ಲೋ, ನಾನು ಬರ್ತೀನಿ ಜೊತೆಲಿ ಹೋಗೋಣ. ಏನು ಅಷ್ಟೊಂದು ಪಾವ ಅಷ್ಟಾಗಿ ಓಡ್ತಾ ಇದೆಯಲ್ಲೋ. ನೋಡಿ ಸ್ನೇಹಿತರೆ, ಹಂಗೂ ಹಿಂಗೋ ಅಭಿ ಫಾಲ್ಸ್ ಹತ್ರ ಬಂದುಬಿಟ್ಟಿದ್ದೀರಿ. ಇವಾಗ ಅಭಿ ಫಾಲ್ಸ್ಗೆ ನಮ್ಮ ತಮ್ಮ ಜೋಶಿಂದ ನೋಡ್ಕೊಂಡು ಹೋಗ್ತಿದ್ದಾನೆ. ಇನ್ನು ಈ ಅಭಿ ಫಾಲ್ಸ್ನ ಹತ್ತತ್ರ ಹೋಗಿ ನೋಡಿ ನೋಡಿ ಕಣ್ಣು ಕಾಣಿಸ್ತಿದೆ ನೋಡಿ ಅಭಿ ಫಾಲ್ಸ್ ಸ್ನೇಹಿತರೆ. ಇಲ್ಲಿಂದ ಹಿಂಗೆ ಹೋಗ್ಬಿಟ್ಟು ಡೌನಲ್ಲಿ ಹೋಗಿ ಅಭಿ ಫಾಲ್ಸ್ ಹತ್ತಿರ ಹೋಗೋಣ. ಇನ್ನು ಅಭಿ ಫಾಲ್ಸ್ ಹತ್ತಿರ ಹೋದ್ಮೇಲೆ ಯಾವ ಥರ ಕಾಣಿಸುತ್ತೆ ಅನ್ನೋದನ್ನ ನೋಡ್ತಾ ಹೋಗಿ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ಎಷ್ಟು ಜೋರಾಗಿ ನೀರು ಹರಿತಾ ಇದೆ. ಹತ್ರ ಹೋಗೋಕ್ಕಾಗುತ್ತಾ ಏನು, ಹೋಗ್ಬೋದು ಅಂದ್ಕೊತೀನಿ ಸ್ನೇಹಿತರೆ. ನೋಡೋಣ, ಬರೋ ತಮ್ಮ ಮುಂದೆ ಹೋಗೋಣ. ಹಂಗೆ ನೋಡಿ ಸ್ನೇಹಿತರೆ, ಎಷ್ಟು ಜೋರಾಗಿ ನೀರು ಹರಿತಾ ಇದೆ ಅಂದ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಇಳಿತಾ ಇದ್ದೀನಿ. ಇಳಿದು ಮುಂದೆ ಹಂಗೆ ಸಾಕ್ತೀನಿ. ಬನ್ನಿ ಸ್ನೇಹಿತರೆ, ಅಭಿ ಫಾಲ್ಸ್ನ ಹಂಗೇ ಒಂದು ದೃಶ್ಯನ ನೋಡೋಣ. ಎಷ್ಟು ಜೋರಾಗಿ ನೀರು ಹರಿತಾ ಇದೆ ನೋಡಿ ಸ್ನೇಹಿತರೆ. ಬಾ, ತುಂಬ ಅಂದರೆ ತುಂಬ ಅದ್ಭುತವಾಗಿದೆ ಸ್ನೇಹಿತರೆ. ನೀವು ಬನ್ನಿ ಸ್ನೇಹಿತರೆ, ಇಲ್ಲಿ ಒಂದು ಫ್ಯಾಮಿಲಿನೂ ಬರ್ಬೋದು, ಮಕ್ಕಳೂ ಬರ್ಬೋದು ಸ್ನೇಹಿತರೆ. ಯಾಕಂದರೆ ಇಲ್ಲಿ ಚಿಕ್ಕ ಮಕ್ಕಳೂ ಆಟ ಆಡೋವಂಥ ಅಂದರೆ ಆಟ ಆಡೋದಕ್ಕೆ ಸ್ವಲ್ಪ ಅನುಕೂಲವಾಗೇ ಇದೆ. ಅಂದರೆ ಸೈಡಲ್ಲಿ ಆಟ ಆಡ್ಬೋದು, ಏನಂತ ರಿಸ್ಕ್ ಇರೋವಂಥ ಜಾಗ ಅಂತ ಅಲ್ಲ ಅನ್ನಿಸ್ತಾ ಇದೆ ಸ್ನೇಹಿತರೆ. ಆರಾಮಾಗಿ ಬಂದು ಈ ಜಾಗದ ಸೌಂದರ್ಯನ ನೀವು ಕಳೀತಾ ಈ ದೃಶ್ಯನ ನೋಡಿ ಸ್ನೇಹಿತರೆ. ಹೆಂಗೆ ಜೋರಾಗಿ ಹರಿತಾ ಇದೆ ಅಂದ್ಬಿಟ್ಟು, ಅಷ್ಟು ಜೋರಾಗಿದೆ ಸ್ನೇಹಿತರೆ. ನೀವು ಬನ್ನಿ ಸ್ನೇಹಿತರೆ ಈ ಜಾಗಕ್ಕೆ. ನೋಡಿ ಸ್ನೇಹಿತರೆ, ಅಭಿ ಜಲಪಾತ ಇಲ್ಲ, ಸ್ವಲ್ಪ ಸ್ವಲ್ಪ ಸೈಡ್ ಬಾ. ಅಭಿ ಜಲಪಾತ ಸುಂದರ ನೋಡ ನೋಡಿ ಸ್ನೇಹಿತರೆ, ಫೋಟೋ ಇಟ್ಕೊಳ್ಳೋಣ. ಬೇರೆ ಇರುವಂತ ಅಭಿ ಜಲಪಾತ, ಈ ಜಲಪಾತ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಸ್ನೇಹಿತರೆ. ರಿಸ್ಕ್ ಏನಿಲ್ಲ, ಸ್ವಲ್ಪ ಆರಾಮ್ ಜಾಗನೇ ನೋಡಿ. ಅಲ್ಲಿ ಮಕ್ಕಳೆಲ್ಲ ಅಲ್ಲಿದ್ದಾರೆ ಆ ಸೈಡು, ಹಂಗಾಗಿ ಆರಾಮಾಗಿ ಬರ್ಬೋದು ನೀವು. ಮಳೆ ಏನಿಲ್ಲ, ಆರಾಮಾಗಿ ಬನ್ನಿ ಸ್ನೇಹಿತರೆ ಅಭಿ ಜಲಪಾತಕ್ಕೆ. ನೋಡಿ, ಸಿಕ್ಕಾಪಟ್ಟೆ ಜೋರಾಗಿ ಹರಿತಿದೆ ಸ್ನೇಹಿತರೆ. ಈ ನೀರಲ್ಲಿ ನಾವು ಇದ್ದೀನಿ ಅಂದರೆ ತುಂಬ ಖುಷಿ ಆಗ್ತದೆ ಸ್ನೇಹಿತರೆ. ಈ ಅಭಿ ಜಲಪಾತನ ನೋಡಿದ್ದಾಯಿತು, ನಮ್ಮ ಸ್ನೇಹಿತರನ್ನ ಮಿಸ್ ಮಾಡ್ಕೊಂಡೆ. ಬಟ್ ನಾನು ನಮ್ಮ ತಮ್ಮ ಬಂದಿದ್ದೀರಿ, ಇವಾಗ ನೋಡ್ತಾ ಇದ್ದೀರಿ, ಅದ್ಭುತವಾಗಿ ಕಾಣಿಸ್ತಾ ಇದೆ. ಹೆಂಗೆ ಕಾಣಿಸುತ್ತೆ ಅಂತ ತೋರಿಸೋಂಥ ಪ್ರಯತ್ನ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಬೋರ್ಗರೆಯುತ್ತಿರುವ ಅಭಿ ಜಲಪಾತ, ಈ ಜಲಪಾತದ ನಡುವೆ ನಿಂತಿರೋ ಸಂತೋಷ್ ಹೆಂಗೆ ಅದ್ಭುತವಾಗಿ ಕಾಣಿಸ್ತದೆ ನೋಡಿ ಸ್ನೇಹಿತರೆ. ಎಷ್ಟು ಜೋರಾಗಿ ಹೋಗ್ತದೆ ನೀರು, ಅಬ್ಬ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  ನೋಡಿ ಎಷ್ಟು ಅದ್ಭುತವಾಗಿ ಕಾಣಿಸ್ತದೆ. ತುಂಬ ಅಂದರೆ ತುಂಬ ಅದ್ಭುತವಾಗಿ ಕಾಣಿಸ್ತದೆ ಸ್ನೇಹಿತರೆ. ಹಂಗೆ
ಈ ಅದ್ಭುತದ ನಡುವೆ ನಾವುನು ನಮ್ಮ ತಮ್ಮ ನೋಡಿ ಅಲ್ಲಿ ಇದ್ದಾನೆ ಅವನು ವಿಡಿಯೋ ಎಡಿಟ್ ಇದ್ದಾನೆ ನಾನು ಈ ನೇಚರ್ ನ ಸುಂದರವಾದ ಕ್ಷಣಗಳನ್ನ ಸವಿಯಂತ ಪ್ರಯತ್ನದಲ್ಲಿ ನಾನು ಇದ್ದೀನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ನೀವುನು ಅಭಿ ಜಲಪಾತಕ್ಕೆ ಈ ಟೈಮ್ ಅಲ್ಲಿ ಬಂದ್ರೆ ಫುಲ್ ನೀರು ಇರುತ್ತೆ ಬನ್ನೇ ಮಳೆ ಇಲ್ಲ ಅಷ್ಟೊಂದು ಯಾರು ಏನು ಭಯಪಡೋ ಅಂತ ಅವಶ್ಯಕತೆ ಇಲ್ಲ ನೋಡಿ ಇಷ್ಟೇ ಇರೋದು ನೋಡಿ ಅಲ್ಲಿ ಆಲ್ರೆಡಿ ಅಲ್ಲಿ ಇದ್ದಾರೆ ಹಾಗಾಗಿ ನೀವುನು ಧೈರ್ಯವಾಗಿ ಬರಬಹುದು ಈ ಜಲಪಾತನ ನೋಡಬಹುದು ಈ ಜಲಪಾತದ ಒಂದು ಚಿತ್ರಣನ ಒಂದು ಇದು ಅನುಭವಿಸಬಹುದು ಸ್ನೇಹಿತರೆ ನೋಡಿ ಅಭಿ ಜಲಪಾತ ತುಂಬಾ ರೋಮಾಂಚನಕರ ರೀತಿಯಲ್ಲಿ ಕಾಣ್ತಿರುವಂತ ಅಭಿ ಜಲಪಾತ ಸಮುದ್ರದ ಬೋರ್ಗರೆತ ಯಾವ ತರ ಇರುತ್ತೋ ಅದೇ ತರ ಇದೆ ಈ ಜಲಪಾತದ ಬೋರ್ಗರೆತ ತುಂಬಾ ಅಂದ್ರೆ ತುಂಬಾ ನೋಡಿ ಎಷ್ಟು ಹತ್ರದಿಂದ ಇದ್ದೀನಿ ನಾನು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ